ಎಲ್ಲರಿಗೂ ನಮಸ್ಕಾರ ಸನಾತನ ಕಥನಕ್ಕೆ ಸ್ವಾಗತ ನಾನು ಸೌಮ್ಯ ಕೃಷ್ಣ ಹೆಗ್ಡೆ ಪ್ರತಿಯೊಬ್ಬರಿಗೂ ಜೈ ಶ್ರೀರಾಮ್ ಹಾಗೆ ಜೈ ಬಜರಂಗ ಬಲಿ ಸೊ ಇವತ್ತಿನಿಂದ ಸನಾತನ ಕಥನದ ಎಪಿಸೋಡ್ ಅನ್ನೋದು ಏನ್ ಬರುತ್ತೆ ಇದು ಒಂದ್ ರೀತಿಯಲ್ಲಿ ಹೊಸ ಕಾಲಘಟ್ಟಕ್ಕೆ ಯಾಕೆ ಯಾಕೆಂತಂದ್ರೆ ರಾಮ ಮಂದಿರದ ನಿರ್ಮಾಣ ಅನ್ನುವಂಥದ್ದೇ ಒಂದು ಹೊಸ ಕಾಲಘಟ್ಟವನ್ನ ಸೃಷ್ಟಿ ಮಾಡ್ತಾ ಇದೆ ಅನ್ನೋದಕ್ಕೆ ದರ್ ಇಸ್ ನೋ ಅದರ್ ವರ್ಡ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು ವೈದ್ಯವೆ ನಾನು ರಾಮ ಮಂದಿರ ಪ್ರಾಣ ಪ್ರತಿಷ್ಠೆ ಅನ್ನೋದು ಏನ್ ನಡೀತು ಅದನ್ನ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ನೋಡ್ತಾ ಇರುವಂತ ಸಂದರ್ಭದಲ್ಲಿ ನನ್ಗೆ ಏನ್ ಫೀಲ್ ಆಯ್ತು ಅನ್ನೋದನ್ನ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡಿದ್ದೆ ಸೊ ಇಲ್ಲಿರುವಂತಹ ಆಡಿಯನ್ಸ್ ಜೊತೆ ಕೂಡ ಅದನ್ನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋ ಕ್ಲಿಪ್ ಅನ್ನ ನೋಡಿ ಐ ಶೋರ್ ನನಗೇನು ಫೀಲ್ ಆಗ್ತಾ ಇತ್ತು ಆ ಮೂಮೆಂಟ್ ಅಲ್ಲಿ ಅನ್ನೋದು ಬಹಳಷ್ಟು ಭಾರತೀಯರಿಗೆ ಸೇಮ್ ಟು ಸೇಮ್ ಫೀಲಿಂಗ್ ಇರುತ್ತೆ ಇನ್ಫ್ಯಾಕ್ಟ್ ಅದನ್ನ ಬಹಳಷ್ಟು ಜನ ಆನಂದ ಭಾಷಾ ಅಂತ ಕರೆದ್ರು ಬಟ್ ನಾನ್ ಅದಕ್ಕೆ ಯಾವುದೇ ಹೆಸರನ್ನ ಕೊಡೋಕೆ ಇಷ್ಟಪಡೋದಿಲ್ಲ ಯಾಕೆಂತಂದ್ರೆ ಅನುಭವ ಅನ್ನೋದಕ್ಕೆ ನೀವು ಅನುಭವಿಸಿನೇ ಗೊತ್ತಾಗ್ಬೇಕೆ ವಿನಃ ಅದಕ್ಕೆ ಒಂದು ವರ್ಡ್ ಕೊಟ್ಟು ಒಂದು ಭಾಷೆಯಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಚಿಕ್ಕದಾಗತ್ತೆ ಅಂತ ನನ್ನ ಫೀಲಿಂಗ್ ನನ್ ಈ ರೀತಿ ಒಂದು ಫೀಲಿಂಗ್ ಇದೆ ಅಂತ ಫಸ್ಟ್ ಟೈಮ್ ಗೊತ್ತಾಗಿದ್ದು ಯಾವಾಗ ಅಂತಂದ್ರೆ ಕೊಯಂಬತ್ತೂರ್ನ ಈಶಾ ಫೌಂಡೇಶನ್ ಅಲ್ಲಿ ನಾನು ಆದಿಯೋಗಿಯನ್ನ ನೋಡ್ಬೇಕು ಅಂತ ಹೋಗಿದ್ದೆ ಒನ್ ಟೂ ಇಯರ್ಸ್ ಬ್ಯಾಕ್ ಫಸ್ಟ್ ಟೈಮ್ ಆದಿಯೋಗಿಯನ್ನ ನೋಡ್ಬೇಕು ಅಂತಾನೆ ಹೋಗಿದ್ದು ನಾನು ಸೊ ಅಲ್ಲಿ ಹೋಗಿ ಕುತ್ಕೊಂಡು ಅಹ್ ಸುಮಾರು ಹೊತ್ತು ಸುಮ್ನೆ ಹಿಂಗ್ ನೋಡ್ತಾ ಕುತ್ಕೊಂಡಿರ್ಬೇಕಿದ್ರೆ ಅಲ್ಲಿ ಸೌಂಡ್ ಅಂಡ್ ಲೈಟ್ ಶೋ ಅನ್ನೋದು ಇರುತ್ತೆ ಅನ್ನೋದ್ರ ಬಗ್ಗೆ ನಂಗೆ ಐಡಿಯಾನೇ ಇರಲಿಲ್ಲ ಅದು ಶುರು ಆಯ್ತು ನಾನು ದಂಗಾಗಿ ಕುತ್ಕೊಂಡು ನೋಡ್ತಾ ಇದ್ದೆ ಯಾವಾಗ ಅಲ್ಲಿ ಅರ್ಧನಾರೀಶ್ವರ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬರುತ್ತೆ ಆ ಕಾನ್ಸೆಪ್ಟ್ ಅನ್ನ ಸದ್ಗುರು ಅವರ ವಾಯ್ಸ್ ಅಲ್ಲಿ ಒಂದು ಎಕ್ಸ್ಪ್ಲನೇಷನ್ ಅನ್ನೋದು ಏನ್ ಬರುತ್ತೆ ಅದು ಬಂದಾದ ತಕ್ಷಣ ನನ್ಗೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಇವತ್ತಿಗೂ ಕೂಡ ಆ ಮೂಮೆಂಟ್ ನನಗೆ ರೆಕಾರ್ಡೆಡ್ ಇದೆ ಬಟ್ ವಾಟ್ ಇಟ್ ಈಸ್ ಅನ್ನೋದನ್ನ ಐ ಕೆನಾಟ್ ಎಕ್ಸ್ಪ್ಲೇನ್ ದಡದಡ ದಳ ಕಣ್ಣಲ್ಲಿ ನೀರ್ ಹರಿಯಕ್ಕೆ ಶುರುವಾಯ್ತು ನನಗೆ ಆ ಪರ್ಟಿಕ್ಯುಲರ್ ಆಗಿರುವಂತಹ ಅವತಾರ ಅರ್ಧನಾರೀಶ್ವರ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಆವತ್ತಿನವರೆಗಿನ ಆ ಒಂದು ಫೀಲಿಂಗ್ ಅನ್ನೋದೆಲ್ಲ ಸಪ್ರೇಟ್ ಆವತ್ತಿನಿಂದ ನನ್ನ ಇಮೋಷನ್ ಅನ್ನೋದೇನಿದೆ ಅಲ್ವಾ ಅದೆಲ್ಲದು ಸಪರೇಟ್ ಆ ರೀತಿಯಾಗಿರುವಂತಹ ಎರಡು ಕಾಲಘಟ್ಟ ಅಂತ ಹೇಳ್ಬಹುದು ಅಲ್ಲಿವರೆಗೆ ನಾನು ಬೇರೆ ಸೌಮ್ಯ ಕೃಷ್ಣ ಹೆಗಡೆ ಅಲ್ಲಿಂದ ನಂತರ ಒಂದು ಅಪ್ಡೇಟೆಡ್ ವರ್ಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅಲ್ಲಿಂದ ಇವತ್ತಿನವರೆಗೂ ನನಗೆ ಸುಮಾರು ಸತಿ ಎಕ್ಸಾಕ್ಟ್ಲಿ ಸೇಮ್ ಫೀಲಿಂಗ್ ಅನ್ನೋದು ಅನುಭವ ಅನ್ನೋದು ಆಗಿದೆ ನಾನು ಒಂದು ಬನಾಲಿ ಮಂದಿರದಲ್ಲಿ ಕೂತ್ಕೊಂಡು ಎಪಿಸೋಡ್ ಅನ್ನ ಶೂಟ್ ಮಾಡ್ತಾ ಇರಬೇಕು ಸೇಮ್ ಟು ಸೇಮ್ ಆ ರೀತಿ ಅಳು ಬಂದಿತ್ತು ಅಂಡ್ ಇಟ್ಸ್ ಅ ವೆರಿ ಗ್ರೇಟ್ ಮೂಮೆಂಟ್ ಫಾರ್ ಮೀ ಬೇರೆಯವ್ರಿಗೆ ನಾನು ಅಳ್ತಾ ಇದ್ದೀನಿ ಅಂತ ಅನ್ಸುತ್ತೆ ಬಟ್ ನನ್ಗೆ ಆಕ್ಚುಲಿ ಅದು ಇಟ್ಸ್ ಅ ಬ್ಲಿಸ್ ಸೊ ಯಾರು ಆ ಒಂದು ಎಪಿಸೋಡ್ ಅನ್ನ ನೋಡಿಲ್ಲ ಐ ಕಾರ್ಡ್ ಅಲ್ಲಿ ಕೊಡ್ತೀನಿ ಅದನ್ನ ಕೂಡ ನೋಡಿ ಯಾಕೆಂತಂದ್ರೆ ಇಟ್ಸ್ ವರ್ತ್ ವಾಚಿಂಗ್ ಬಹಳಷ್ಟು ಜನರಿಗೆ ಈ ರೀತಿ ಆಗಿರುವಂತದ್ದನ್ನ ನಾನು ನಂಬ್ತೀನಿ ಯಾಕೆಂತಂದ್ರೆ ಅಷ್ಟು ಖುಷಿ ಎಷ್ಟೋ ಶತಮಾನಗಳ ನೋವು ಇರಬಹುದು ಎಷ್ಟೋ ಶತಮಾನದ ನಮ್ಮ ಪೂರ್ವಜರ ತ್ಯಾಗ ಬಲಿದಾನಕ್ಕೆ ಒಂದು ಸಾರ್ಥಕತೆಯ ಮೊಮೆಂಟ್ ಅಂತ ಇರಬಹುದು ಇದೆಲ್ಲವನ್ನ ನಾವು ನಮ್ಮ ಜನರೇಷನ್ ಅಲ್ಲಿ ನೋಡ್ತಾ ಇದೀವಿ ಅನ್ನುವಂತಹ ಹ್ಯಾಪಿನೆಸ್ ಇರಬಹುದು ಯು ಕಾಲ್ ಇಟ್ ಎನಿಥಿಂಗ್ ಬಟ್ ನಮ್ಮೆಲ್ರಿಗಿಂತ ನಮ್ಮೆಲ್ರಿಗಿಂತ ಒಬ್ಬ ವ್ಯಕ್ತಿ ನಮ್ಮ ಹ್ಯಾಪಿನೆಸ್ ಕಡೆ ಈ ವ್ಯಕ್ತಿಯ ಹ್ಯಾಪಿನೆಸ್ ಇನ್ನೊಂದ್ ಕಡೆ ಅನ್ನೋ ರೀತಿಯಲ್ಲಿ ಒಬ್ಬ ವ್ಯಕ್ತಿ ತುಂಬಾ ಖುಷಿ ಪಟ್ಟಿರ್ತಾರೆ ಅವತ್ತು ಯಾರು ಅಂತಂದ್ರೆ ರಾಮನ ಬಂಟ ಹನುಮಂತ ನನ್ ಸುಮ್ಮನೆ ನಮಗೆ ಇಷ್ಟು ಖುಷಿ ಆಗ್ತಾ ಇರ್ಬೇಕಿದ್ರೆ ಅವನು ಜೀವಮಾನದಿಂದ ಹಿಡಿದು ಕಾಲದ ಕೊನೆಯವರಿಗೆ ಯಾಕೆಂತಂದ್ರೆ ಚಿರಂಜೀವಿ ನಮ್ಮ ಹನುಮಂತ ತನ್ನ ಪ್ರಭು ಶ್ರೀರಾಮನನ್ನ ಇವಾಗ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅವನಿಗಿಷ್ಟು ದೊಡ್ಡ ಅರಮನೆಯನ್ನ ಕಟ್ಟಿಸಿ ಪ್ರಪಂಚದಾದ್ಯಂತ ಶ್ರೀರಾಮದ ಜಪ ಅಂತ ನಡೀತಾ ಇದೆ ಅಂತ ಗೊತ್ತಾದಾಗ ಏನ್ ಫೀಲಿಂಗ್ ಆಗಿರಬಹುದು ಅನ್ನೋದನ್ನ ಇಮ್ಯಾಜಿನ್ ಮಾಡೋಕೆ ನನಗೆ ಖುಷಿ ಆಗ್ತಾ ಇದೆ ಜೊತೆಗೆ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಹನುಮಂತನ ಯಾವೆಲ್ಲ ಗುಣಗಳು ನಮ್ಮ ಜೀವನದ ಆದರ್ಶ ಆಗಿರಲೇಬೇಕು ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಹನುಮಂತ ಅಂತಂದ್ರೆ ಕೇವಲ ಸಂಕಟ ಮೋಚನ ಅಂತ ಅಲ್ಲ ಸಂಕಟ ಬಂದಾಗ ಯಾವ ರೀತಿ ವರ್ತಿಸ್ಬೇಕು ಇನ್ ಟರ್ಮ್ಸ್ ಆಫ್ ಸ್ಟ್ರಾಟಜಿ ಇರಬಹುದು ಇನ್ ಟರ್ಮ್ಸ್ ಆಫ್ ಸ್ಟ್ರೆಂತ್ ಇರಬಹುದು ಇನ್ ಟರ್ಮ್ಸ್ ಆಫ್ ಇಂಟೆಲಿಜೆನ್ಸ್ ಇರಬಹುದು ಇದೆಲ್ಲದಕ್ಕೂ ಮೀರಿ ವಿವೇಕ ವಿನಯತೆ ವಿಧೇಯತೆ ಇದೆಲ್ಲವನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ ಒಂದು ಇನ್ಸಿಡೆಂಟ್ ನ ಮೂಲಕ ನಾವು ಹನುಮಂತ ಏನು ಅನ್ನೋದನ್ನ ಸಮರೈಸ್ ಮಾಡಬಹುದು ಆ ಒಂದು ಕಥೆಯನ್ನ ಹೇಳ್ತಾ ಹೋಗ್ತೀವಿ ಯಾವಾಗ ಶ್ರೀರಾಮಚಂದ್ರನಿಗೆ ಈ ರಾವಣ ಸೀತೆಯನ್ನ ಅಪಹರಣ ಮಾಡ್ಕೊಂಡು ಹೋಗಿ ಅಶೋಕವನದಲ್ಲಿ ಇಟ್ಟಿದ್ದಾನೆ ಅನ್ನೋದು ಗೊತ್ತಾಗತ್ತೆ ಮೊದ್ಲೇದಾಗಿ ಒಂದು ಡಿಸಿಷನ್ ತಗೊಳ್ತಾರೆ ಏನು ಸಡನ್ ಆಗಿ ಯುದ್ಧ ಮಾಡೋದಲ್ಲ ಅವನಿಗೆ ವಾರ್ನಿಂಗ್ ಕೊಡ್ಬೇಕು ಅವನಿಗೆ ಗೊತ್ತಿರ್ಲಿಲ್ಲ ಅವ್ನು ಮಾಡಿರುವಂತಹ ತಪ್ಪು ಏನು ಅಂತ ಗೊತ್ತಿರ್ಲಿಲ್ಲ ಅಂತಂದ್ರೆ ಅವ್ನಿಗೆ ಅದರ ಮನವರಿಕೆ ಮಾಡ್ಕೊಡ್ಬೇಕು ಅದ್ ಯಾವುದಕ್ಕೂ ಬಗ್ಗದೇ ಇದ್ರೆ ಮುಂದಿನ ಡಿಸಿಷನ್ ತಗೋಣ ಹಾಗಾಗಿ ಮೊದ್ಲು ಏನು ಒಂದು ಮೆಸೇಜ್ನ ಕೊಡ್ಬೇಕು ಸೀತಾ ಮಾತೆಗೂ ಕೊಡ್ಬೇಕು ಯಾಕೆಂತಂದ್ರೆ ಪಾಪ ಅವಳಿಗೆ ಏನ್ ಆಗ್ತಾ ಇದೆ ರಾಮ ಬರ್ತಿದಾನ ಇಲ್ವಾ ಯಾವುದ್ರ ಐಡಿಯಾ ಇಲ್ಲ ಬಟ್ ಅವಳಿಗೆ ನಂಬಿಕೆ ಇದೆ ಅನ್ನೋದು ರಾಮನಿಗೆ ಗೊತ್ತಿತ್ತು ರಾಮ ಬೇರೆ ಅಲ್ಲ ಸೀತೆ ಬೇರೆ ಅಲ್ಲ ಅವರಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಹಂಗಿದೆ ಸೊ ಹಾಗಿರುವಂತ ಸಂದರ್ಭದಲ್ಲಿ ಹನುಮಂತ ಎದ್ದು ನಿಂತ ಹೇಳ್ತಾನೆ ನಾನು ಸೀತಾಮಾತೆಗೆ ಹೋಗಿ ನಾನು ರಾಮನ ದೂತ ಅನ್ನೋದನ್ನ ಹೇಳಿ ಆಕೆಗೆ ಮೆಸೇಜ್ ಕೊಟ್ಟು ಬರ್ತೀನಿ ಹಾಗೆ ರಾವಣನಿಗೆ ಒಬ್ಬ ಗುರುವಾಗಿ ಬುದ್ಧಿವಾದವನ್ನ ಹೇಳೋಕೆ ನೋಡ್ತೀನಿ ಅಂತ ಹೇಳಿ ಹೊರಟು ನಿಲ್ತಾನೆ ಬಂದು ನಿಂತಾಗ ಶ್ರೀಲಂಕಾ ಮತ್ತು ಭಾರತದ ಮಧ್ಯೆ ದೊಡ್ಡ ಸಮುದ್ರ ಇದೆ ಹನುಮಂತ ಅತ್ಯಂತ ಬಲಶಾಲಿಯ ಜೊತೆ ಮಹಾಜ್ಞಾನಿ ಕೂಡ ಇವಾಗ ಜನ ಹೇಳ್ತಾರಲ್ವಾ ಬ್ಯೂಟಿ ವಿತ್ ಬ್ರೇನ್ಸ್ ಅನ್ನೋದು ನಮ್ಮ ಹನುಮಂತ ಅದರ ಮೇಲ್ ಫಾರ್ಮ್ ಸೊ ಅವನಿಗೆ ಹೇಗ್ ಹೋಗೋದು ಏನ್ ಮಾಡುದು ಅನ್ನೋದು ಆಲೋಚನೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅವನ ಒಳ್ಳೆತನ ನೋಡಿ ಅವನ ವಿಧೇಯತೆ ಅನ್ನೋದು ಎಷ್ಟಿದೆ ನೋಡಿ ತನಗೆ ಜ್ಞಾನ ಇದೆ ತಾನು ಮಹಾನ್ ಜ್ಞಾನಿ ಅಂತ ಗೊತ್ತಿದ್ರೂ ಕೂಡ ದೊಡ್ಡವರ ಸಲಹೆಯನ್ನ ಕೇಳೋಣ ಅಂತ ಜಾಂಬುವಂತ ಇರುತ್ತಲ್ವಾ ಜಾಂಬುವಂತ ಕರಡಿಯ ಕತೆ ಬರುತ್ತಲ್ವಾ ಜಾಂಬುವಂತನ ಹತ್ರ ಹೋಗಿ ನಾನು ಏನ್ ಮಾಡ್ಲಿ ಅಂತ ಕೇಳ್ತಾನೆ ಎಲ್ಲ ಗೊತ್ತು ಅಂತ ಅಹಂಕಾರದಿಂದ ಹೊರಟಿದ್ದಲ್ಲ ಹನುಮಂತ ಏನ್ ಮಾಡಬಹುದು ಈಗ ಅಂತ ಕೇಳ್ತಾನೆ ಆಗ ಜಾಂಬುವಂತ ಹೇಳ್ತಾನೆ ನಿನ್ನ ಸಾಮರ್ಥ್ಯ ಏನು ಅನ್ನೋದು ನಿನಗೆ ಗೊತ್ತಿಲ್ಲ ಹನುಮಾ ನೀನ್ ಮನಸ್ಸು ಮಾಡಿದ್ರೆ ನೀನು ಇದೆಲ್ಲ ಸಮುದ್ರ ಅಲ್ಲ ನಿನಗೆ ಲೆಕ್ಕನೆ ಅಲ್ಲ ಅಂತ ಹೇಳ್ತಾನೆ ಸೊ ನಮ್ಮ ಜೀವನದಲ್ಲಿ ಒಬ್ಬ ಜಾಂಬುವಂತ ಇಂಥವ್ರು ಇರ್ಬೇಕಾಯ್ತಾ ಕೆಲವೊಂದು ಕೆಲವೊಂದು ಮೊಮೆಂಟ್ ಇರುತ್ತೆ ಆ ಮೊಮೆಂಟ್ ಅಲ್ಲಿ ನಮ್ಗೆ ನಾನೊಬ್ಳೆ ಇದನ್ ಮಾಡಕ್ಕಾಗತ್ತಾ ಒಂದು ಡೌಟ್ ಸೆಲ್ಫ್ ಡೌಟ್ ಸೆಲ್ಫ್ ಡೌಟ್ ಇರಬೇಕು ಯಾಕೆಂತಂದ್ರೆ ಆ ಭಯ ಇರ್ಲಿಲ್ಲ ಅಂತಂದ್ರೆ ಅಹಂಕಾರದ ಪರಾಕಾಷ್ಠೆಗೆ ಹೋಗ್ಬಿಡ್ತೀವಿ ಆ ಸೆಲ್ಫ್ ಡೌಟ್ ಅನ್ನ ಕ್ಲಿಯರ್ ಮಾಡಕ್ಕೆ ನಮ್ಮನ್ನ ನಿಜವಾಗಿ ಯಾರು ನೋಡಿರ್ತಾರೆ ನಮ್ಮ ವ್ಯಕ್ತಿತ್ವ ಗೊತ್ತಿರತ್ತೆ ನಮ್ಮ ಪೊಟೆನ್ಶಿಯಲ್ ಗೊತ್ತಿರುತ್ತೆ ಅಂಥವ್ರು ನಮ್ಮ ಜೊತೆಗಿರ್ಬೇಕು ಆ ಮಾತನ್ನ ಕೇಳಾದ್ಮೇಲೆ ಹನುಮಂತನಿಗೆ ಒಂದು ಡಬಲ್ ಬೂಸ್ಟ್ ಅನ್ನೋದು ಸಿಗತ್ತೆ ಅಂದ್ರೆ ನಾನೇನ್ ಆಲೋಚನೆ ಮಾಡ್ತಾ ಇದ್ದೆ ಹಿರಿಯರು ಕೂಡ ಅದನ್ನ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಹನುಮಂತ ಸಮುದ್ರವನ್ನ ಹಾರಿ ಲಂಕೆಗೆ ಹೋದ ತಕ್ಷಣ ಲಂಕೆಯನ್ನ ಕಾಯ್ತಾ ಇದ್ದವಳು ಯಾರಪ್ಪ ಅಂತಂದ್ರೆ ಲಂಕಿಣಿ ಆ ಲಂಕಿಣಿ ಅವನನ್ನ ಅಡ್ಡ ಹಾಕಿ ಕೇಳ್ತಾಳೆ ಯಾರೋ ನೀನು ಯಾಕೆ ಬಂದಿದೀಯಾ ಅಂತ ಅವಾಗ ಹನುಮಂತ ಹೇಳ್ತಾನೆ ನೋಡು ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದೀನಿ ನಿನ್ನತ್ರ ಬಂದ್ ಆಮೇಲೆ ಮಾತಾಡ್ತೀನಿ ಹೋಗು ಅಂತ ಹೇಳ್ತಾನೆ ಲಂಕಿಣಿ ಕೇಳೋದಿಲ್ಲ ಫಸ್ಟ್ ಆಫ್ ಆಲ್ ನಾನಿಲ್ಲಿ ಇಲ್ಲಿ ಕಾವಲು ಕಾಯ್ಕೆ ಅಂತ ನಿಂತಿರೋಳು ಇನ್ನು ನೋಡಿದ್ರೆ ಇವಾಗ ನನ್ ಟೈಮ್ ಬೇರೆ ಹಶ್ವಾಗಿದೆ ಉಲ್ಟಾ ಪಲ್ಟಾ ಮಾತ್ ಬೇರೆ ಆಡ್ತಾ ಇದೀಯಾ ಸೊ ನಾನ್ ನಿನ್ನನ್ನು ತಿಂತೀನಿ ಅಂತ ಅವಳು ದೊಡ್ಡದಾಗಿ ಬೆಳೆಯಕ್ ಶುರು ಮಾಡ್ತಾಳೆ ಅವಾಗ ಹನುಮಂತ ಹೌದಾ ಆಯ್ತಾ ನೋಡೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಸವಾಲ್ ಹಾಕಿ ಇನ್ನು ಅವಳು ಹೆಂಗ್ ಬೆಳಿತಾಳೋ ಇವನಾದ್ರೆ ಎರಡು ಪಟ್ಟು ಬೆಳಿತಾ ಹೋಗ್ತಾನೆ ಈ ಸುಮಾರು ಹೊತ್ತು ಇವರಿಬ್ಬರದ್ದು ಈ ಗೇಮ್ ಅನ್ನೋದು ನಡೆದು ಕೊನೆ ಹನುಮಂತ ಆಲೋಚನೆ ಮಾಡ್ತಾನೆ ಇವಳೆಷ್ಟು ಬೆಳಿತಾಳೋ ಬೆಳಿಲಿ ನಾನು ಅಷ್ಟೇ ಚಿಕ್ಕವನಾಗ ಬಿಡ್ತೀನಿ ಅಂತ ಹೇಳಿ ಚಿಕ್ಕವನಾಗಿ ಅವಳು ಬಾಯಿ ಒಳಗಡೆ ಹೋಗಿ ವಾಪಸ್ ಹೊರಗಡೆ ಬರ್ತಾನೆ ಅವಾಗ ಹೇಳ್ತಾನೆ ನೋಡು ನಿನಗೆ ತಿನ್ಬೇಕು ಅಂತಿತ್ತು ಇವಾಗ ನೀನ್ ಆಯ್ತು ನಾನ್ ಅನ್ಕೊಂಡಿದ್ದು ಆಯ್ತು ಸುಮ್ಮನೆ ಹೋಗಕ್ ಬಿಡು ನನ್ನನ್ನ ಅಂತ ಸಿ ಇಲ್ಲಿ ನಮ್ಗೆ ಅರ್ಥ ಆಗ್ಬೇಕು ಸತಿ ನಾವು ಜಿದ್ದ ಜಿದ್ದಿಗೆ ಬಿದ್ಬಿಟ್ಟು ಅವ್ರು ಏನ್ ಮಾಡ್ತೀವೋ ನಾವು ಅದನ್ನೇ ಮಾಡ್ತೀವಿ ಅಂತ ಹೋಗ್ತೀವಿ ಬಟ್ ಒಂದ್ ಪಾಯಿಂಟ್ ಅಲ್ಲಿ ಎಲ್ಲಿಗ್ ಸ್ಟಾಪ್ ಮಾಡ್ಬೇಕು ಅದನ್ ಯಾವ ರೀತಿ ನಮ್ ಫೇವರ್ ಅಲ್ಲಿ ಟರ್ನ್ ಮಾಡ್ಬೇಕು ಅನ್ನೋದು ಹನುಮಂತನಿಂದ ಇಲ್ಲಿ ಗೊತ್ತಾಗತ್ತೆ ಅವ್ಳು ಬೆಳಿತಾನೆ ಇದ್ರೆ ಈ ಗೇಮ್ ಇಲ್ಲಿಗ್ ನಿಲ್ಲಲ್ಲ ಸೊ ನಾನೇನ್ ಮಾಡ್ತೀನಿ ನಾನೇ ಸಣ್ಣವನಾಗ್ತೀನಿ ನಾನೇ ಅವ್ಳು ಹೊಟ್ಟೆ ಒಳಗಡೆ ಹೋಗಿ ವಾಪಸ್ ಬರ್ತೀನಿ ಅಂದ್ರೆ ಕೆಲವೊಬ್ರದ್ದು ಈಗೋ ಇರತ್ತಲ್ವಾ ಈಗೋಗೆ ನಾವ್ ಈಗೋ ತೋರ್ಸ್ಕೊಂಡು ಹೋದ್ರೆ ಎಂಡ್ ಆಗಲ್ಲ ಎಲ್ಲಿ ಯಾವುದನ್ನ ಹೇಗೆ ಎಂಡ್ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತಿರ್ಬೇಕು ಇದು ಹನುಮಂತ ಮಾಡಿದ್ದು ಅಂದ್ರೆ ಆ ಬ್ರೇನ್ ಅನ್ನೋದು ಇಂಟೆಲಿಜೆನ್ಸ್ ಜೊತೆಗೆ ವಿವೇಕ ಇರಬೇಕು ಸೊ ಅದನ್ನ ಹೇಳಾದಾಗ ಲಂಕಿಣಿ ಮತ್ತೆ ಹೇಳ್ತಾಳೆ ನಾನು ಲಂಕಾಧಿಪತಿಯಿಂದ ನೇಮಕ ಆಗಿರೋಳು ನಾನ್ ಬಿಡಲ್ಲ ನಿನ್ನ ಒಳಗಡೆ ಅಂತ ಹೇಳಿ ಹೊಡೆದಾಟಕ್ ನಿಲ್ತಾಳೆ ಇಲ್ಲಿ ನಮ್ಮ ಹನುಮಂತ ಹಿಂದೆ ಮುಂದೆ ನೋಡೋದಿಲ್ಲ ಎಲ್ಲಿವರೆಗೆ ಯಾರಿಗೆ ಒಳ್ಳೆ ಬುದ್ಧಿ ಮಾತನ್ನ ಹೇಳ್ಬೇಕು ಒಂದ್ ಲೆವೆಲ್ ವರೆಗೆ ಅವಳ ಈಗೂ ಕೂಡ ಏನಿತ್ತು ಅದನ್ನ ಕೂಡ ಸ್ಯಾಟಿಸ್ಫೈ ಮಾಡ್ದ ಆದ್ರೂ ಅಡ್ಡ ಹಾಕಿ ನಿಂತಾದಾಗ ದಂಡಂ ದಶಗುಣ ಇನ್ಮೇಲೆ ಮೇಲೆ ಅವಳತ್ರ ಕನ್ವಿನ್ಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಹಿಗ್ಗ ಮುಗ್ಗ ಹೊಡಿತಾನೆ ಇಲ್ಲಿ ಹೆಣ್ಣು ಅನ್ನೋದನ್ನ ಕೂಡ ಆತ ನೋಡ್ಲಿಲ್ಲ ಯಾಕೆ ನೋಡ್ಲಿಲ್ಲ ಅಂತಂದ್ರೆ ಇಲ್ಲಿ ಹೆಣ್ಣು ಗಂಡೋ ದೊಡ್ಡವಳು ಸಣ್ಣವಳು ಇದ್ಯಾವುದೂ ಮ್ಯಾಟರ್ ಆಗಲ್ಲ ಅವನ ಉದ್ದೇಶ ಹೇಳದ ಮೇಲೂ ಅವಳು ಅವನ ಕೆಲಸಕ್ಕೆ ಅಡ್ಡಿ ಬರ್ತಿದ್ದಾಳೆ ಯಾವ ಕೆಲಸ ಒಂದು ಒಳ್ಳೆಯ ಕೆಲಸ ಆ ಒಳ್ಳೆಯ ಕೆಲಸಕ್ಕೆ ಧರ್ಮದ ಕೆಲಸಕ್ಕೆ ಯಾರಾದ್ರೂ ಅಡ್ಡ ಬರ್ತಾರೆ ಅಂತಂದ್ರೆ ಅದನ್ನ ಸಂಹಾರ ಮಾಡೋದು ಕೂಡ ಧರ್ಮ ಇದು ಹನುಮಂತ ಹೇಳಿಕೊಡುವಂತಹ ಪಾಠ ಅವಳು ಹೆಣ್ಣು ಅಂತ ನೋಡ್ಲಿಲ್ಲ ಅವಳು ರಾಕ್ಷಸಿ ಅಂತ ಕೇರ್ ಮಾಡ್ಲಿಲ್ಲ ನೀನ್ ತಪ್ಪು ಮಾಡ್ತಾ ಇದೀಯಾ ತಪ್ಪು ಮಾಡೋದನ್ನ ನಾನು ಸಹಿಸಲ್ಲ ಮುಗೀತು ನೋ ನಾನ್ಸೆನ್ಸ್ ಅವಳಿಗೆ ಸರಿಯಾಗಿ ಹಿಗ್ಗಾ ಮುಗ್ಗ ಹೊಡೆದಾದಾಗ ಅವಳು ಹೋಗು ಮಾರೆಯ ಅಂತ ಬಿಡ್ತಾಳೆ ಜೊತೆಗೆ ಅವಳಿಗೆ ಒಂದು ಮನವರಿಕೆ ಆಯ್ತು ಅಂತ ಹೇಳ್ತಾರೆ ಅವಳಿಗೆ ಯಾರೊಬ್ರು ಹೇಳಿರ್ತರಂತೆ ಯಾವತ್ತು ಈ ಲಂಕೆಗೆ ಒಬ್ಬ ವ್ಯಕ್ತಿ ನಿನ್ನ ವಿರುದ್ಧವಾಗಿ ಹೋರಾಡುವಷ್ಟು ಶಕ್ತಿಯನ್ನ ಪಡ್ಕೊಂಡು ಬರ್ತಾರೆ ಅಂತಂದ್ರೆ ನೆನಪಿಟ್ಕೋ ಆವತ್ತಿನಿಂದ ಲಂಕೇಶ ಅಂದ್ರೆ ರಾವಣನ ಅಧಪ್ಪತನ ಅನ್ನೋದು ಶುರುವಾಯ್ತು ಅಂತ ಇದನ್ನ ಹೋಗಿ ಲಂಕಿಣಿ ಹೇಳಿರ್ತಾಳೆ ಕೂಡ ರಾವಣನಿಗೆ ಬಟ್ ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನುವ ರೀತಿಯಲ್ಲಿ ರಾವಣ ತನ್ನನ್ ಬಿಟ್ರೆ ಯಾರು ಇಲ್ಲ ಅಂತ ಮೆರೀತಾ ಇರ್ತಾನೆ ಇಲ್ಲಿಂದ ಡೈರೆಕ್ಟ್ ಆಗಿ ನಮ್ಮ ಹನುಮಂತ ಹೋಗಿ ಸೀತಾಮಾತೆ ಎಲ್ಲಿರ್ಬಹುದು ಅಂತ ಹುಡುಕ್ತಾನೆ ಸೀತಾಮಾತೆಗೆ ಒಂದು ಉಲ್ಲೇಖದ ಪ್ರಕಾರ ಮಂಗ ಅಂತಂದ್ರೆ ಕೋತಿಗಳು ಅಂತಂದ್ರೆ ತುಂಬಾ ಭಯ ಅಂತೆ ಇದನ್ನ ಅವ್ರು ಯಾವಾಗ ವನವಾಸ ಮಾಡೋದು ಅಂತ ಮಾತುಕತೆ ಆಗೋ ಅಂತಹ ಸಂದರ್ಭದಲ್ಲಿ ಸೀತೆ ನಾನು ಹೋಗ್ತೀನಿ ಗಂಡನ್ ಜೊತೆ ಅಂತ ಕೂತಿರ್ತಾಳಲ್ವಾ ಆ ಟೈಮಲ್ಲಿ ಅವಳ ಅತ್ತೆ ಅಂದ್ರೆ ರಾಮನ ತಾಯಿ ಕೌಸಲ್ಯೆ ನೀನ್ ಹೋಗ್ತೀಯಾ ನಿನ್ಗೊಂದು ಕೋತಿ ಕಂಡ್ರು ಭಯ ಅಂತ ದಟ್ಟಾರಣ್ಯದಲ್ಲಿ ಹೇಗ್ ಬದುಕ್ತೀಯಾ ಅಂತ ಕೇಳಿರ್ತಾಳಂತೆ ಇಂಥ ಸೀತಾ ಮಾತೆ ಪಾಪ ಒಬ್ಬಳೆ ಕುತ್ಕೊಂಡು ಅಶೋಕವನದಲ್ಲಿ ಗಂಡನಿಗೋಸ್ಕರ ವೇಟ್ ಮಾಡ್ತಾ ಇದ್ದಿತ್ತು ಇದು ಗೊತ್ತಾದ್ಮೇಲೆ ನಮ್ಮ ಹನುಮಂತ ಏನ್ ಮಾಡ್ತಾನೆ ಅಂತಂದ್ರೆ ಒಂದ್ ಮರದ ಮೇಲೆ ಕುತ್ಕೊಂಡು ರಾಮ 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 ಅಂತ ಜಪ ಮಾಡ್ತಿರ್ತಾನೆ ಸೀತೆಗೆ ಯಾರಿದು ಎಲ್ಲಿಂದ ಬಂದಿದ್ದಾರೆ ಅವಳಿಗೆ ಇನ್ನೊಂದು ಟೆನ್ಷನ್ ಏನಪ್ಪಾ ಅಂತಂದ್ರೆ ಈ ರಾವಣ ಇದಾನಲ್ವಾ ಅವನು ದಿನಕ್ ಒಂದೊಂದು ಕಲರ್ ಕಲರ್ ವೇಷ ಹಾಕೊಂಡ್ ಬಂದು ಇವಾಗ ಒಪ್ಕೊ ಇವಾಗ ಒಪ್ಕೊ ಅಂತ ಟಾರ್ಚರ್ ಮಾಡ್ತಾ ಇರ್ತಾನೆ ಇವತ್ತು ಏನ್ ಹಾಕೊಂಡ್ ಬಂದಿದ್ದಾನೋ ವೇಷ ಅಂತ ಆಲೋಚನೆ ಮಾಡ್ಕೊಂಡು ಇದೆಲ್ಲ ನಾಟಕ ನನ್ನ ಹತ್ರ ಬೇಡ ಎದುರುಗಡೆ ಬಾ ಅಂತ ಹೇಳ್ತಾಳೆ ಆವಾಗ ನಮ್ಮ ಹನುಮಂತ ಚಂಗ್ನೆ ಕೆಳಗಿಳಿತಾಳಂತೆ ಅದು ನೋಡಿ ಅವಳು ಇನ್ನು ಬೆಚ್ಚ ಬಿದ್ಬಿಡ್ತಾಳೆ ಇವ್ನ ಯಾರು ರಾವಣನೇ ಮಾಯಾವಿಯಾಗಿ ಬಂದಿರೋದಾ ಯಾಕೆಂತಂದ್ರೆ ರಾವಣನಿಗೆ ಈ ಇಂದ್ರಜಾಲ ಮ್ಯಾಜಿಕ್ ಗಿಜಿಕ್ ಅವೆಲ್ಲ ಗೊತ್ತು ಕೇಳದಾಗ ಸೊ ಅವಳೊಂದು ಸೆಲ್ಫ್ ಡಿಫೆನ್ಸ್ ಮೋಡ್ ಹೋಗ್ತಾಳೆ ಹನುಮಂತ ಹೇಳ್ತಾನೆ ನಾನು ರಾಮನಿಂದ ಅವನ ಮೆಸೇಜ್ ಅನ್ನ ತಗೊಂಡು ಬಂದಿದ್ದೀನಿ ರಾಮ ಬರ್ತಾನೆ ನಿಮ್ಮನ್ನ ಬಿಡಿಸ್ಕೊಂಡು ಹೋಗ್ತಾನೆ ಅಂತ ಹೇಳಿದಾಗ ಅವಳು ನಂಬೋದಿಲ್ಲ ಈ ರೀತಿ ಮಾತನ್ನೆಲ್ಲ ನಾನು ತುಂಬಾ ಕೇಳಿದೀನಿ ನೀನ್ ಯಾರು ಅನ್ನುವಂತಹ ಪರಿಚಯವನ್ನ ಕರೆಕ್ಟ್ ಆಗಿ ಹೇಳು ಅಂತ ಹೇಳಿದಾಗ ಹನುಮಂತ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ನನಗೆ ನಾನು ರಾಮನ ಬಂಟ ಅನ್ನುವಂತಹ ಪರಿಚಯವನ್ನ ಬಿಟ್ರೆ ಏನು ಪರಿಚಯ ಇಲ್ಲ ನನ್ನ ಅಸ್ತಿತ್ವ ಇರೋದೇ ರಾಮ ಭಕ್ತಿಯಲ್ಲಿ ತಾಯಿ ನೀನಿದನ್ನ ನಂಬ್ಲೇಬೇಕು ಇದನ್ನ ಹೊರತಾಗಿ ನಿನ್ನನ್ನ ನಮ್ಸೋಕೆ ನನ್ನ ಹತ್ರ ಹೇಳಕ್ ಏನು ಇಲ್ಲ ಅಂತ ಹೇಳಿ ರಾಮ ಕೊಟ್ಟಿರುವಂತಹ ಆ ಚೂಡಾಮಣಿ ಅನ್ನುವಂಥದ್ದು ಏನಿರುತ್ತೆ ಅದನ್ನ ತೋರಿಸ್ತಾನೆ ಆವಾಗ ಸೀತಾಮಾತೆ ಇರಬಹುದು ಈತ ರಾಮನ ಬಂಟನೆ ಇರಬಹುದು ಅನ್ನುವಂತ ಆಲೋಚನೆಗೆ ಬರ್ತಾಳೆ ಆದ್ರೂ ಕೂಡ ಅವಳಿಗೆ ನಿನ್ನನ್ ಏನಕ್ ಕಳಿಸ್ದ ಅನ್ನುವಂಥದ್ದು ಗೊತ್ತಾಗಲ್ಲ ನನ್ ಜೊತೆಗೆ ಇನ್ನೂ ದೊಡ್ಡ ಸೈನ್ಯ ಇದೆ ಅವೆಲ್ಲರೂ ಬರ್ತೀವಿ ನಾವು ಅಂತ ಹೇಳ್ತಾರೆ ಆವಾಗ ಅವಳಿಗೆ ಇವನ್ ಯಾರಪ್ಪ ಇವನೇ ಹಿಂಗಿದ್ ನೋಡಕ್ಕೆ ಮೇಲಿಂದ ಕಪಿ ಬೇರೆ ಈ ಕಪಿ ಸೈನ್ಯ ಕಟ್ಕೊಂಡ್ ಬಂದು ಇಂಥ ಬಲಶಾಲಿ ರಾವಣನನ್ನ ಸೋಲಿಸ್ತೀನಿ ಅನ್ನುವಂತ ಡಿಸಿಷನ್ ನ ರಾಮ ಯಾಕೆ ತಗೊಂಡ ಅನ್ನೋದು ಸೀತೆ ಬಗ್ಗೆ ಅರಿಯೋದಿಲ್ಲ ಆವಾಗ ನಮ್ಮ ಹನುಮಂತ ಅವಳ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅವನ ನಿಜ ಸ್ವರೂಪ ಅನ್ನೋದ್ ಏನಿರುತ್ತಲ್ವಾ ಬೃಹದಾಕಾರ ಅನ್ನೋದೇನಿರುತ್ತೆ ಆ ಒಂದು ಸೈಜ್ಗೆ ಬೆಳೆಯೋಕೆ ಶುರು ಮಾಡ್ತಾನೆ ಆವಾಗ ನಮ್ಮ ಸೀತಾಮಾತೆಗೆ ಓ ಓಕೆ 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 ಹಿಂಗಿದೆ ವಿಷಯ ಅಂತ ಗೊತ್ತಾಗತ್ತೆ ಅಂದ್ರೆ ಬಹಳಷ್ಟು ಜನ ಏನಪ್ಪಾ ಅಂತಂದ್ರೆ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನನ್ನ ಹತ್ರ ಪವರ್ ಎಷ್ಟಿದೆ ದುಡ್ಡು ಎಷ್ಟಿದೆ ಜನ ಎಷ್ಟಿದ್ದಾರೆ ಯಾರ್ಯಾರು ನನ್ನ ಹಿಂದಿದ್ದಾರೆ ಹಿಂಗಿದೆ ಎಲ್ಲದನ್ನ ಹೇಳ್ಕೊಂಡು ಓಡಾಡ್ತಿರ್ತಾರೆ ಆದ್ರೆ ಇಲ್ಲಿ ನಮ್ಮ ಹನುಮಂತ ಒಬ್ಬರ ವಿಶ್ವಾಸವನ್ನ ಗಳಿಸುವ ಸಲುವಾಗಿ ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡ್ದ ಉದ್ದೇಶ ನೋಡಿ ಅವನ ಇಂಟೆನ್ಶನ್ ನೋಡಿ ಅಂದ್ರೆ ಶಕ್ತಿ ಎಷ್ಟಿದೆಯೋ ಯಾವಾಗ್ ತೋರಿಸ್ಬೇಕೋ ಯಾರಿಗೆ ತೋರ್ಸ್ಬೇಕು ಅಂತಹ ಸಂದರ್ಭದಲ್ಲಿ ಮಾತ್ರ ತೋರಿಸ್ಬೇಕು ಸುಮ್ಮನೆ ಹೇಳ್ಕೊಂಡು ಓಡಾಡೋದಲ್ಲ ಅವ್ನು ಮಾತೆ ಹತ್ರ ಬಂದ್ಬಿಟ್ಟು ನನ್ನ ಶಕ್ತಿ ಏನು ಗೊತ್ತಿದ್ಯಾ ನಾನು ಲಂಕಿಣಿನ ಹೊಡೆದು ಬಂದಿದ್ದೀನಿ ಹಿಂಗಿದೆಲ್ಲ ಹೇಳ್ಬೋದಿತ್ತು ಏನೂ ಹೇಳಲಿಲ್ಲ ಅವ್ನು ಹೇಳಿದೇನು ನನ್ನ ವ್ಯಕ್ತಿತ್ವ ನನ್ನ ಅಸ್ತಿತ್ವ ಎರಡೂ ಕೂಡ ರಾಮನಿಗೆ ಸೇರಿದ್ದು ಅವನ ಡೆಡಿಕೇಶನ್ ನೋಡಿ ಸೊ ಇಲ್ಲಿಂದ ಯಾವಾಗ ಚೂಡಾಮಣಿಯನ್ನ ಕೊಟ್ಟು ಮಾತುಕತೆ ಎಲ್ಲ ಆಡಿಕೊಂಡು ಅವನು ಹಶುವಾಯ್ತು ಅಂತ ಅಲ್ಲಿರುವಂತಹ ಮರ ಏನಿರುತ್ತೆ ಏನಿರುತ್ತೆ ಅಲ್ಲಿ ಒಂದಷ್ಟು ಹಣ್ಗಳನ್ನ ಕಿತ್ಕೊಂಡು ಶುರು ಮಾಡ್ತಾನೆ ಹೇಳಿ ಕೇಳಿ ಒಂದ್ ಸ್ವಲ್ಪ ಪಾಪ ಕಪಿಚೇಷ್ಟೆ ಅನ್ನೋದಿರುತ್ತೆ ಅದು ಸ್ವಭಾವ ಹುಟ್ಟು ಗುಣ ಅಂತ ಇರುತ್ತಲ್ವಾ ನಮ್ಮೆಲ್ಲರಲ್ಲೂ ಏನೋ ಒಂದು ವೀಕ್ನೆಸ್ ಅನ್ನೋದು ಇರುತ್ತೆ ಆಯ್ತಾ ಸೊ ನಮ್ಮ ಹನುಮಂತ ಅದನ್ನ ಹಿಡಿದು ಎಳೆದು ಎಲ್ಲ ಮಾಡ್ಕೊಂತ ಇರ್ಬೇಕಿದ್ರೆ ಯಾವುದೋ ಒಂದು ಮಂಗ ಬಂದಿದೆ ತೋಟಕ್ಕೆ ಆ ಮಂಗ ಎಲ್ಲ ಹಾಳು ಮಾಡ್ತಾ ಇದೆ ಅನ್ನೋ ಸುದ್ದಿ ರಾವಣಂಗ ಹೋಗಿ ಯಾರು ಹೇಳ್ತಾರೆ ರಾವಣ ತನ್ನ ಮಗ ಮೇಘನಾಥನನ್ನ ಕಳಿಸ್ದಾಗ ಮೇಘನಾಥ ಕೂಡ ತುಂಬಾ ಪವರ್ಫುಲ್ ಮೇಘನಾಥನ್ ಬಗ್ಗೆ ಒಂದು ಸ್ಟೋರಿಯನ್ನ ಈಗಾಗ್ಲೇ ಹೇಳಿದೀನಿ ಅವನ ಹುಟ್ಟಿನ ಸಂದರ್ಭದ ಸ್ಟೋರಿಯನ್ನ ಯಾರು ನೋಡಿಲ್ಲ ತಮ್ನೇಲನ್ನ ಕೂಡ ಕೊಡ್ತೀನಿ ಹಾಗೆ ನೀವು ಆ ವಿಡಿಯೋವನ್ನ ಈ ವಿಡಿಯೋ ಮುಗಿದ್ಮೇಲೆ ನೋಡಿ ಸೊ ಮೇಘನಾದ ಬಂದು ಹನುಮಂತನನ್ನ ಬಂಧಿಸಿ ಕರ್ಕೊಂಡು ಹೋಗಿ ಈ ರಾವಣನ ದರ್ಬಾರಿನಲ್ಲಿ ಹಾಜರುಪಡಿಸ್ತಾನೆ ಈ ನಮ್ಮ ಹನುಮಂತ ಹೆದ್ರೋದು ಇಲ್ಲ ಡೈರೆಕ್ಟ್ ಆಗಿ ಅವನು ಎಲ್ಲಿ ಕೂತಿದ್ನೋ ಅಲ್ಲೇ ಕೂತ್ಕೊಂಡು ರಾವಣನಿಗೆ ಬುದ್ಧಿ ಮಾತವನ್ನ ಹೇಳೋಕೆ ಶುರು ಮಾಡ್ತಾನೆ ಇಮ್ಯಾಜಿನ್ ಮಾಡಿ ಜಸ್ಟ್ ಇಮ್ಯಾಜಿನ್ ಇದನ್ನ ಸುಮ್ಮನೆ ಇವತ್ತಿನ ಕಾಲಘಟ್ಟಕ್ಕೆ ಒಂದು ರಿಲೆವೆಂಟ್ ಆಗಿರುವಂತಹ ಸಿಚುವೇಶನ್ ಹೇಳ್ತೀನಿ ಪಾಕಿಸ್ತಾನದಲ್ಲಿ ನಮ್ದು ಯಾವ್ದೋ ಒಬ್ಬ ಸೋಲ್ಜರ್ ಹೋಗಿ ಸಿಕ್ಕಾಕೊಳ್ತಾನೆ ಅವನನ್ನ ಅಲ್ಲಿನ ಆರ್ಮಿ ವಿಚಾರಣೆ ಮಾಡ್ತಾ ಇರುವಾಗ ಏನು ಹೆದರಿಕೆ ಇಲ್ಲದೆ ನಾನು ಹಿಂಗೇ ಗುರು ಹಿಂಗೇ ಮಾಡ್ತೀನಿ ನಾನು ನೀನ್ ತಪ್ಪು ಮಾಡ್ತಾ ಇರೋದು ನೀವ್ ಯಾಕೆ ಕಾಶ್ಮೀರವನ್ನ ಬರೇ ಬರೆ ತಗಾದೆ ಮಾಡ್ಕೊಂಡು ಬರ್ತೀರಾ ನಿಮ್ ದೇಶದಲ್ಲಿ ನೀವು ನೆಮ್ಮದಿಂದ ಇರಿ ನಮ್ ದೇಶದಲ್ಲಿ ನಾವು ನೆಮ್ಮದಿಂದ ಇರ್ತೀವಿ ಇಬ್ರು ಚೆನ್ನಾಗಿರೋಣ ಹಿಂಗ್ ಹೇಳಿದ್ರೆ ಏನ್ ಸಿಚುವೇಶನ್ ಇರಬಹುದು ಅನ್ನೋದು ಆವತ್ತಿಂದು ಈತ ಕೂಡ ಒಂದು ದೇಶವನ್ನ ಬಿಟ್ಟು ಅದರ ಬಾರ್ಡರ್ ಅನ್ನ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗಿ ಆ ದೇಶದ ರಾಜನ ಎದುರು ನಿರಾತಂಕವಾಗಿ ಕೂತಿದ್ದಾನೆ ಅವನನ್ನ ಬಂಧಿಸಿದ್ರೂ ಕೂಡ ಲುಕ್ ಎಟ್ ದ ಕಾನ್ಫಿಡೆನ್ಸ್ ಆವಾಗ ಹೇಳ್ತಾ ಹೋಗ್ತಾನೆ ನೋಡಪ್ಪ ನಿನ್ನ ಲಂಕೆಗೆ ಏನು ಹಾನಿ ಮಾಡಲ್ಲ ನಿಂಗೂ ಏನೂ ಮಾಡಲ್ಲ ನಾವು ನಮಗ್ ಯುದ್ಧನೂ ಬೇಡ ನೀನ್ ಸೀತಾಮಾತೆಯನ್ನ ಹಿಂಗೆ ಎತ್ಕೊಂಡು ಬಂದ್ ಇಟ್ಕೊಂಡಿದ್ಯಲ್ಲ ಆಕೆ ಯಾರು ರಾಮನ ಧರ್ಮ ಪತ್ನಿ ನಿನಗೂ ಒಬ್ಳೆ ಹೆಂಡತಿ ಇದ್ದಾಳೆ ಚೆನ್ನಾಗಿರು ನೀನು ಹೀಗೆ ಹೆಣ್ಮಕ್ಳು ಶಾಪ ತಗೊಂಡ್ ಬದುಕೋದು ಒಳ್ಳೇದಲ್ಲ ಅವಳನ್ನ ಯಾವ ರೀತಿ ಎತ್ಕೊಂಡು ಬಂದಿದ್ಯೋ ಅದೇ ರೀತಿ ರೆಸ್ಪೆಕ್ಟ್ಫುಲಿ ವಾಪಸ್ ಕಳಿಸ್ಕೊಡು ನಿನ್ನ ಯಾವುದೇ ಪ್ರಾಪರ್ಟಿ ಆಗ್ಲಿ ಯಾವುದೇ ವಿಚಾರ ನಮಗೆ ಸಂಬಂಧ ಇಲ್ಲ ನಾವು ನಿಮ್ಮ ಜನಕ್ಕೆ ಕೂಡ ನೋ ಮಾಡೋಕ್ ಇಷ್ಟಪಡಲ್ಲ ನಮ್ಮ ಸೀತಾಮಾತೆಯನ್ನ ನಮ್ಗೆ ವಾಪಸ್ ಕೊಡು ಅಂತ ಹೇಳ್ತಾನೆ ಆವಾಗ ರಾವಣನಿಗೆ ಒಂದು ಕೋಪ ಬರುತ್ತೆ ಇವನ್ಯಾರೋ ಕಪಿ ಮಂಗ ನನಗ್ ಬುದ್ಧಿವಾದ ಹೇಳ್ತಾನ ರಾವಣ ಕೂಡ ಮಹಾನ್ ಜ್ಞಾನಿ ಪಂಡಿತ ಮಹಾನ್ ಶಿವ ಭಕ್ತ ಹೇಗೆ ನಮ್ಮ ಹನುಮಂತ ರಾಮ ಭಕ್ತನು ಎಕ್ಸಾಕ್ಟ್ಲಿ ಅದೇ ಲೆವೆಲ್ ಅಲ್ಲಿ ಶಿವಭಕ್ತ ರಾವಣ ಆದ್ರೆ ಹನುಮನ ರಾಮ ಭಕ್ತಿಯಲ್ಲಿ ಅಹಂಕಾರ ಇರಲಿಲ್ಲ ಆದ್ರೆ ರಾವಣನ ಶಿವಭಕ್ತಿಯಲ್ಲಿ ಅಹಂಕಾರ ತುಂಬಿತ್ತು ಅದೇ ಕಾರಣದಿಂದ ಅವನು ಸ್ಪಿರಿಚುವಲ್ ಗ್ರೋತ್ ಅನ್ನೋದು ಏನಾಗಿರುತ್ತೆ ಒಂದು ಅದೆಲ್ಲವನ್ನ ಕಳ್ಕೊಳ್ತಾನೆ ಅದಕ್ಕೆ ಸಂಬಂಧಪಟ್ಟಿರುವಂತ ಒಂದು ಡೆಡಿಕೇಟೆಡ್ ವಿಡಿಯೋವನ್ನ ಮಾಡ್ತೀನಿ ಯಾಕೆಂತಂದ್ರೆ ಭಕ್ತಿಯಲ್ಲಿ ಅಹಂಕಾರ ಇತ್ತು ಅಂತಂದ್ರೆ ಅದು ಯಾವ ರೀತಿ ಸ್ಪಿರಿಚುವಲ್ ಡೌನ್ಫಾಲ್ ಅನ್ನ ತಂದಿಡತ್ತೆ ಅನ್ನೋದಕ್ಕೆ ರಾವಣ ಸಾಕ್ಷಿ ಹನುಮಂತ ಹೇಗಿರಬೇಕು ಅನ್ನೋದಕ್ಕೆ ರೋಲ್ ಮಾಡೆಲ್ ಆದ್ರೆ ರಾವಣ ಹೇಗಿರಬಾರ್ದು ಅನ್ನೋದಕ್ಕೆ ರೋಲ್ ಮಾಡೆಲ್ ಇನ್ಫ್ಯಾಕ್ಟ್ ರಾವಣನಿಗೆ ರಿಲೇಟೆಡ್ ಆಗಿರುವಂತಹ ಸಾಕಷ್ಟು ಎಪಿಸೋಡ್ ಅನ್ನ ನಾನು ಮಾಡಿದ್ದೀನಿ ಒಂದು ಪ್ಲೇ ಲಿಸ್ಟ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಆ ಪ್ಲೇ ಲಿಸ್ಟ್ ದಯವಿಟ್ಟು ಹೋಗಿ ರಾವಣ ಏನು ಅವನ ವ್ಯಕ್ತಿತ್ವ ಏನು ಅವನು ಯಾವ ರೀತಿ ವಿಲನ್ ಇದೆಲ್ಲದಕ್ಕೆ ಒಂದು ಲಾಜಿಕಲ್ ಇಂಟರ್ಪ್ರಿಟೇಷನ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಆ ಪ್ಲೇ ಲಿಸ್ಟ್ ಅನ್ನ ಕಂಪ್ಲೀಟ್ ಆಗಿ ನೋಡಿ ನನ್ನ ಉದ್ದೇಶ ರಾವಣನನ್ನ ಎಕ್ಸ್ಪ್ಲೇನ್ ಮಾಡೋದು ಏನಕ್ಕೆ ಅಂತಂದ್ರೆ ಅವನ್ ತರ ಇರಬಾರ್ದು ಮಹಾನ್ ಜ್ಞಾನಿ ಪಂಡಿತ ಅವನ ಹತ್ರ ಏನಿರ್ಲಿಲ್ಲ ಎಲ್ಲ ಇತ್ತು ಅವನ ಹತ್ರ ಒಂದೇ ಒಂದು ದುಷ್ಟ ಬುದ್ಧಿಯಿಂದ ಸರ್ವನಾಶ ಒಂದು ಹಾಗಾಗಿ ಅವನ ತರ ಇರಬಾರದು ಯಾರು ನೋಡಿಲ್ಲ ದಯವಿಟ್ಟು ಈ ಪ್ಲೇ ಲಿಸ್ಟ್ ಅನ್ನ ಚೆಕ್ ಮಾಡಿ ಅದ್ರಲ್ಲಿ ಸುಮಾರು ವಿಡಿಯೋ ಸಿಗತ್ತೆ ಹಾಗೆ ನಿಮ್ಗೆ ರಾವಣನ ವ್ಯಕ್ತಿತ್ವ ಅನ್ನೋದು ನನಗೇನು ಅರ್ಥ ಆಗಿದೆ ಅದನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡಿದೀನಿ ಸೊ ಹನುಮಂತ ಇಂಥ ಬುದ್ಧಿ ಮಾತನ್ನ ಹೇಳಿದ ತಕ್ಷಣ ರಾವಣನಿಗೆ ಕೋಪ ಬಂದು ಅವನನ್ನ ತಲೆ ತೆಗಿತೀನಿ ಅಂತ ಹಟಕ್ ಬೀಳ್ತಾನೆ ಆದ್ರೆ ಮಧ್ಯದಲ್ಲಿ ವಿಭೀಷಣ ಬರ್ತಾನೆ ವಿಭೀಷಣ ಬಂದು ಒಬ್ಬ ದೂತನನ್ನ ಈ ರೀತಿ ಟ್ರೀಟ್ ಮಾಡೋದು ಸರಿಯಲ್ಲ ಅವ್ನ್ ಮಾಡಿರೋ ತಪ್ಪಿಗೆ ಅಂದ್ರೆ ಗೊತ್ತಿಲ್ಲದ್ದೇ ಹೇಳದ್ದೆ ಬಂದು ಪರ್ಮಿಷನ್ ಇಲ್ಲದೆ ಬಂದು ತೋಟ ಎಲ್ಲ ಹಾಳು ಮಾಡಿರೋದಕ್ಕೆ ಅವನಿಗೆ ಪನಿಷ್ ಮಾಡೋಣ ಆದ್ರೆ ಅವನ ತಲೆ ತೆಗೆಯುವಂತಹ ಪ್ರಯತ್ನವನ್ನ ಮಾಡೋದು ಸರಿಯಲ್ಲ ಇದು ಧರ್ಮ ಅಲ್ಲ ಅಂತ ಹೇಳಿ ಅವನು ಅಡ್ಡ ನಿಲ್ತಾನೆ ಆವಾಗ ಈ ಕಪಿಯ ಬಾಲಕ್ಕೆ ಬೆಂಕಿ ಹಚ್ಚಿ ಅಂತ ಹೇಳಿ ಆದೇಶವನ್ನ ಕೊಟ್ಟಾಗ ನಮ್ಮ ಹನುಮಂತ ನಗ್ತಾನೆ ಏನಕ್ಕೆ ಅಂತಂದ್ರೆ ಸಿ ಅಲ್ಲಿವರೆಗೂ ಅವನು ಒಂದು ರಾಜತಾಂತ್ರಿಕ ಸಲಹೆಗಾರನಾಗಿ ಕೆಲಸ ಮಾಡ್ದ ನೋಡಪ್ಪ ನಿನಗ್ ಲಾಸ್ ಆಗತ್ತೆ ನಿನ್ನ ರಾಜ್ಯಕ್ ಲಾಸ್ ಆಗತ್ತೆ ನನ್ನ ಕಡೆಯಿಂದ ಬರ್ತಾ ಇರೋರು ಯಾರು ಖುದ್ದು ಭಗವಾನ್ ಅವನೆಂತೂ ಸೋಲಕ್ ಸಾಧ್ಯ ಇಲ್ಲ ನಿನ್ನ ಸರ್ವನಾಶ ತಡಿಯಕ್ ನಾನು ನೋಡ್ತಾ ಇದ್ದಿದ್ದ ಇಷ್ಟೊತ್ವರೆಗೂ ಇಲ್ಲ ಅಲ್ಲಿ ಹೋಗೇ ಸಾಯ್ತೀನಿ ಅಂತ ಹೇಳ್ತಿದ್ಯಾ ಅಂತಂದ್ರೆ ಇನ್ನು ನಿನ್ನ ಮೇಲೆ ಏನು ಕರುಣೆ ಇಲ್ಲ ಅಂತ ಹೇಳಿ ಇಡೀ ಲಂಕೆಯನ್ನ ಸುಟ್ಟಾಗ್ತಾನೆ ನಮ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎಷ್ಟರ ಮಟ್ಟಿಗೆ ಹನುಮಂತ ಈ ಯುದ್ಧವನ್ನ ನಿಲ್ಲಿಸುವಂತ ಪ್ರಯತ್ನ ಮಾಡ್ದಲ್ಲ ಅದು ಯಾವಾಗ ಈ ವ್ಯಕ್ತಿ ಅದನ್ನ ಡಿಸರ್ವೇ ಮಾಡಲ್ಲ ಅಂತ ಗೊತ್ತಾಯ್ತಲ್ವಾ ಹನುಮಂತ ಹಿಂದೆ ಮುಂದೆ ಆಲೋಚನೆ ಮಾಡಿಲ್ಲ ಇಡೀ ಲಂಕೆಯನ್ನ ಸುಟ್ಟ ಹಾಕದ ಅರ್ಥ ಸಹನೆಗೆ ಶಾಂತಿಗೆ ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ ಯಾವಾಗ ಸಮಯ ಬರುತ್ತಲ್ವಾ ಯಾರ್ಯಾರ ಏನನ್ನ ಡಿಸರ್ವ್ ಮಾಡ್ತಾರಲ್ವಾ ಅಂಥದ್ದನ್ನ ಕೊಡಬೇಕು ಅಲ್ಲಿ ಮತ್ತೆ ಅಯ್ಯೋ ಕರುಣೆ ಇರ್ಬೇಕು ನೋ ಆ ಪನಿಷ್ಮೆಂಟೇ ಅವರಿಗೆ ತೋರಿಸುವಂತಹ ಕರುಣೆ ಆ ಜನ್ಮದಲ್ಲಿ ಅವನ ಸಮಾಧಿ ಅನ್ನೋದು ಅವನ ಸಂಹಾರ ಅನ್ನೋದೇ ಅವನಿಗೆ ಈ ಜನ್ಮದಿಂದ ಕೊಡ್ತಾ ಇರುವಂತಹ ಮುಕ್ತಿ ನಮ್ಮ ಹನುಮಂತ ಅದನ್ನ ಕೂಡ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ಇಡೀ ಲಂಕೆಯನ್ನ ಸುಟ್ಟ ಹಾಕಿ ವಾಪಸ್ ಹೋಗಿ ಕೈ ಮುಗಿದು ಶ್ರೀರಾಮನ ಮುಂದೆ ನಿಂತ್ಕೊಳ್ತಾನೆ ಅದು ಕೂಡ ಜಾಂಬುವಂತ ಅವನನ್ನ ಹೋಗಿ ಶ್ರೀರಾಮನ ಮುಂದೆ ಪ್ರಸ್ತುತ ಪಡಿಸ್ತಾನೆ ಇವನು ನಾನ್ ಏನೋ ಅನ್ಕೊಂಡ್ಬಿಟ್ಟಿದ್ದೆ ಇವನ್ ನಾನು ಅನ್ಕೊಂಡಿದ್ದಕ್ಕಿಂತನು ಭಯಂಕರ ಇವನು ಅಂತ ಹೇಳಿ ಹನುಮಂತನನ್ನ ಹಾಡಿ ಹೊಗಳೋಕೆ ಶುರು ಮಾಡ್ತಾನೆ ಆದ್ರೆ ಹನುಮಂತ ಇಲ್ಲ ಇಲ್ಲ ನಾನು ಅದ್ ಮಾಡಿಲ್ಲ ಅದನ್ ಮಾಡಿಲ್ಲ ಅದ್ ಮಾಡಿಲ್ಲ ಅಂತ ಹೇಳ್ತಾನೆ ಅವಾಗ ರಾಮನಿಗೆ ಬಗೆಹರಿಯಲ್ಲ ಹನುಮಂತ ನಾನ್ ಮಾಡಿಲ್ಲ ಅಂತ ಹೇಳ್ತಿದ್ದಾನೆ ನಂದೇನು ಇಲ್ಲ ಇದ್ರಲ್ಲಿ ನಾನ್ ಜಸ್ಟ್ ನಿಮಿತ್ತ ಅಂತ ಹೇಳ್ತಿದ್ದಾನೆ ಜಾಂಬುವಂತ ನೋಡಿದ್ರೆ ಇಷ್ಟು ಹಾಡಿ ಹೊಗಳ್ತಾ ಇದ್ದಾನೆ ಏನು ಏನ್ ನಡೀತಾ ಇದೆ ನಾನ್ ಹಂಗಾದ್ರೆ ಮಾಡಿದ್ದು ಅಂತ ಕೇಳ್ತಾನೆ ಅವಾಗ ನಮ್ಮ ಹನುಮಂತ ಕೈ ಮುಗಿದು ಹೌದು ನೀನೇ ಮಾಡಿದ್ದು ನಾನ್ ನಿಮಿತ್ತ ಅರ್ಥ ನನ್ನಿಂದ ಏನೇ ಒಳ್ಳೆ ಕೆಲಸ ಆದ್ರೂ ಏನೇ ದೊಡ್ಡ ಕೆಲಸ ಆದ್ರೂ ಕೂಡ ಅದು ನಾನು ಮಾಡ್ತಿರೋದಲ್ಲ ನನ್ನ ಮೂಲಕ ಆ ಒಂದು ಎನರ್ಜಿ ಮಾಡ್ತಾ ಇರೋದು ಅಂದ್ರೆ ಆ ಭಕ್ತಿಯ ಪರಾಕಾಷ್ಟೆ ನೋಡಿ ನಾನು ಏನೂ ಅಲ್ಲ ನನ್ನ ಮೂಲಕ ಒಂದು ಶಕ್ತಿ ಕೆಲಸ ಮಾಡ್ತಿರೋದು ನನ್ನ ಖುಷಿ ಯಾವ್ದಕ್ಕಿರ್ಬೇಕು ಅಂತಂದ್ರೆ ಆ ಶಕ್ತಿ ನನ್ನನ್ನ ಆಯ್ಕೆ ಮಾಡ್ತು ಇಂಥ ಭಕ್ತಿ ಅನ್ನೋ ಭಕ್ತಿ ಅನ್ನೋದೇ ಈ ಡೆಡಿಕೇಶನ್ ನ ಒಂದು ಪ್ಯೂರೆಸ್ಟ್ ಫಾರ್ಮ್ ನಾನು ಏನೂ ಅಲ್ಲ ನನ್ನ ಮೂಲಕ ಆಗುವಂಥದ್ದು ಆ ಭಗವಂತನ ಇಚ್ಛೆ ನಾನು ಧರ್ಮದಲ್ಲಿ ಧಾರ್ಮಿಕವಾಗಿ ನೈತಿಕವಾಗಿ ಈ ಎಲ್ಲಾ ಕೆಲಸವನ್ನ ಮಾಡ್ತೀನಿ ನನ್ನ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇಂದ ಆದ್ರೆ ಅದರ ಕ್ರೆಡಿಟ್ ನಂಗೆ ಬೇಡ ಯಾಕೆಂತಂದ್ರೆ ನಾನಿರ್ಲಿಲ್ಲ ಅಂತಂದ್ರೆ ನನ್ನ ಜಾಗದಲ್ಲಿ ಇನ್ನೊಬ್ಬರಿಗೆ ಮಾಡುವಂತಹ ಪ್ರೇರಣೆಯನ್ನ ಆ ಭಗವಂತ ಕೊಡ್ತಾ ಇದ್ದ ನನ್ಗೇನು ಅಲ್ಲ ಬಟ್ ನಾನು ಮಾಡಿದೀನಲ್ವಾ ನಾನು ಆ ನಿಮಿತ್ತ ಆಗಿದ್ದೀನಲ್ವಾ ಅದಕ್ಕೋಸ್ಕರ ಐ ಶುಡ್ ಬಿ ಗ್ರೇಟ್ಫುಲ್ ಇದು ಹನುಮಂತನ ಭಾವ ಭಕ್ತಿ ಅನ್ನೋದಿದೆ ಅಲ್ವಾ ನಮ್ಮ ಯಾವುದೇ ಎಮೋಷನ್ಗಿಂತ ಅತ್ಯಂತ ಪ್ಯೂರೆಸ್ಟ್ ಫಾರ್ಮ್ ಅದರಲ್ಲಿ ಯಾವುದೇ ಕಲ್ಮಶ ಇಲ್ಲ ನೀವು ಪ್ರೇಮ ಭಾವವನ್ನ ತಗೊಂಡ್ರಿ ಅಂತಂದನು ಕೂಡ ಎಲ್ಲೋ ಒಂದ್ ಕಡೆ ಅಲ್ಲಿ ಎಕ್ಸ್ಪೆಕ್ಟೇಷನ್ ಅನ್ನೋದಿರುತ್ತೆ ಆದ್ರೆ ಭಕ್ತಿಯಲ್ಲಿ ದರ್ ಈಸ್ ನೋ ಎಕ್ಸ್ಪೆಕ್ಟೇಷನ್ ಕಂಪ್ಲೀಟ್ ಸರೆಂಡ್ರೆನ್ಸ್ ಸೊ ಹನುಮಂತನ ಈ ನಿರಹಂಕಾರ ಭಕ್ತಿ ಭಾವ ಶಕ್ತಿಯ ಜೊತೆ ಯುಕ್ತಿ ಇದೆಲ್ಲವನ್ನ ಮೀರಿ ಯಾವ ಅಧರ್ಮಿಯನ್ನ ಹೇಗೆ ಪನಿಷ್ ಮಾಡ್ಬೇಕು ಶಕ್ತಿ ಪ್ರದರ್ಶನ ಯಾವಾಗ ಮಾಡ್ಬೇಕು ಇದೆಲ್ಲವನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ವಿ ಅಂತಂದ್ರೆ ಹನುಮಂತ ಸೊ ಹನುಮಂತನ ದೇವಸ್ಥಾನ ಇನ್ಫ್ಯಾಕ್ಟ್ ರಾಮನಿಗಿಂತ ಜಾಸ್ತಿ ಹನುಮಂತನ ದೇವಸ್ಥಾನ ಇರೋದು ಸೊ ಹನುಮಂತ ಈ ಒಂದು ಪ್ರಪಂಚದಲ್ಲಿ ಅಟ್ಯಾಚ್ಡ್ ಇರೋದ್ರಿಂದ ಯಾಕೆಂತಂದ್ರೆ ಅವನನ್ನು ನಾವು ಚಿರಂಜೀವಿ ಅಂತ ಏನ್ ಕರಿತೀವಿ ಸೊ ಅವನ ಸಂಕಟ ಮೋಚನ ಅನ್ನುವಂತಹ ಹೆಸರಿನಿಂದ ಏನಕ್ಕೆ ಕರಿತೀವಿ ಅಂತಂದ್ರೆ ಬೇಗ ನೋವು ಅವನಿಗೆ ಅರ್ಥ ಆಗತ್ತೆ ಬೇಗ ಅವನು ಅದಕ್ಕೆ ಸ್ಪಂದನೆ ಕೊಡ್ತಾನೆ ಅನ್ನುವ ಕಾರಣಕ್ಕೋಸ್ಕರ ಹಾಗಾಗಿ ಹನುಮಂತನ ಒಂದು ಕೃಪೆ ಇರಬೇಕು ಅಂತಂದ್ರೆ ಅವನ ಕೆಲವೊಂದಷ್ಟು ಗುಣಗಳು ನಮ್ಮೊಳಗೆ ಅಡಾಪ್ಟ್ ಆಯಿತು ಅಂತಂದ್ರೆ ಅದ್ ನೀವು ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ ಆ ಒಂದು ಗುಣ ನಿಮ್ಮೊಳಗೆ ಅಡಾಪ್ಟ್ ಆಯ್ತು ಅಂತಂದ್ರೆ ನೀವು ಹನುಮಂತನ ಗುಣದಿಂದ ಕೆಲವೊಂದಿಷ್ಟು ಸಮಸ್ಯೆಯಿಂದ ಆಟೋಮೆಟಿಕ್ಲಿ ನೀವೇ ನಿಮ್ಗೆ ಅದಕ್ಕೆ ಅನ್ನ ಕಂಡ್ಕೊಳ್ತೀರಾ ಅಂದ್ರೆ ಯಾರೊಬ್ಬರ ಎಕ್ಸ್ಟ್ರಾ ಪವರ್ ಬೇಕು ಅಂತಾನು ಇಲ್ಲ ನಿಮ್ ಗೊತ್ತಿರತ್ತೆ ಹಾ ಇದರಿಂದ ಹೆಂಗ್ ಹೊರಗಡೆ ಬರೋದು ಅಂತ ಇದೆಲ್ಲದ್ರ ಜೊತೆ ಇಲ್ಲ ನಾನು ಏನೂ ಅಲ್ಲ ನಾನ್ ಸರಂಡ್ರೆನ್ಸ್ ಭಾವ ಅನ್ನೋದೇನಿದೆ ನಾನ್ ಶರಣಾಗತಿಯ ಭಾವ ಅನ್ನೋದೇನಿದೆ ಏನೇ ಆದ್ರೂ ಕೂಡ ನನ್ನ ಭಗವಂತ ನನ್ನನ್ನ ಕಾಪಾಡ್ತಾನೆ ಅನ್ನುವಂತ ಮನಸ್ಥಿತಿ ಇರುತ್ತಲ್ವಾ ಸೊ ಅದು ಕೂಡ ಬಹಳಷ್ಟು ಜನರಿಗೆ ವರ್ಕ್ ಆಗತ್ತೆ ಸೊ ದಯವಿಟ್ಟು ಅಹ್ ಈ ಎರಡು ಮಾರ್ಗದಲ್ಲಿ ಈ ಎರಡು ಗ್ರೂಪ್ ಅಲ್ಲಿ ನೀವ್ ಯಾವ ಗ್ರೂಪ್ ಸೇರ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ನ ಮೂಲಕ ತಿಳಿಸೋದನ್ನ ಮರಿಬೇಡಿ ಇದೆಲ್ಲದ್ರ ಜೊತೆ ಸೊ ರಾಮ ಮಂದಿರ ಇರಬಹುದು ಆ ರಾಮ ಮಂದಿರದಲ್ಲಿ ಆಗಿರುವಂತಹ ಉದ್ಘಾಟನಾ ಕಾರ್ಯ ಇರಬಹುದು ಹನುಮಂತ ಇರಬಹುದು ಇನ್ಫ್ಯಾಕ್ಟ್ ಬಹಳಷ್ಟು ಜನ ಹೇಳೋದೇನು ಅಂತಂದ್ರೆ ಹನುಮಂತನನ್ನ ಎಷ್ಟು ಬೇಗ ಪ್ಲೀಸ್ ಮಾಡಬಹುದು ಅಂತಂದ್ರೆ ರಾಮನಾಮದ ಮೂಲಕ ಮಾತ್ರ ನೀವು ಹನುಮಂತನನ್ನ ಗೆಲ್ಲೋಕೆ ಸಾಧ್ಯ ಹನುಮಂತನಿಗೆ ನೀನು ಭಯಂಕರ ಬಲಶಾಲಿ ಹಾಗೆ ಹೀಗೆ ಈ ರೀತಿ ಪ್ರೇಸ್ ಮಾಡೋದಕ್ಕಿಂತ ನೀವು ಹನುಮ ಭಕ್ತ ಆಗ್ಬೇಕು ಅಂತಂದ್ರೆ ಮೊದ್ಲು ರಾಮ ಭಕ್ತ ಆಗ್ಬೇಕು ರೂಟ್ ಇದು ಈಸಿ ರೂಟ್ ಇದು ಹಾಗಾಗಿ ಸೊ ಯಾರೆಲ್ಲ ರಾಮ ಭಕ್ತರಿದ್ದೀರಾ ಅವರೆಲ್ಲರೂ ಕೂಡ ಆಟೋಮೆಟಿಕ್ಲಿ ಹನುಮ ಭಕ್ತರಾಗ್ತಾರೆ ಯಾರೆಲ್ಲ ಹನುಮ ಭಕ್ತರಿರ್ತಾರೆ ಇರ್ತಾರೆ ಅಂತವ್ರೆಲ್ಲರೂ ಕೂಡ ಒನ್ ಆರ್ ದಿ ಅದರ್ ವೇ ಶಿವನಿಗೆ ಕನೆಕ್ಟೆಡ್ ಇರ್ತಾರೆ ಯಾಕೆಂತಂದ್ರೆ ಹನುಮಾನ್ ಚಾಲಿಸ ಅನ್ನುವಂಥದ್ದು ಏನಿದೆ ಅಲ್ಲ ಅದರಲ್ಲಿ ಒಂದು ಮಾತು ಬರುತ್ತೆ ತುಳಸಿದಾಸರು ಹೇಳ್ತಾರೆ ಇದನ್ನ ಕೇಳ್ತಾರೆ ಹೇಳ್ತಾರೆ ಪಶು ಇರ್ಲಿ ಪ್ರಾಣಿ ಇರ್ಲಿ ಪಕ್ಷಿ ಇರ್ಲಿ ಯಾರೇ ಇರ್ಲಿ ಇದನ್ನ ಕೇಳಿಸ್ಕೊಂಡವರಿಗೆ ಧೈರ್ಯ ಶಕ್ತಿಯನ್ನ ತುಂಬುವಂಥದ್ದು ಯಾರು ತುಂಬುತ್ತಾರೆ ಅದರ ಗ್ಯಾರಂಟಿಯನ್ನ ಯಾರ್ ಕೊಡ್ತಿದ್ದಾರೆ ಖುದ್ದು ಶಿವ ಸೊ ಹನುಮಂತನಿಗೆ ರಿಲೇಟೆಡ್ ಆಗಿರುವಂತ ಒಂದು ಪ್ಲೇಲಿಸ್ಟ್ ಅನ್ನ ಕೂಡ ಮಾಡ್ತಾ ಇದ್ದೀನಿ ನಾನು ಯಾಕೆಂತಂದ್ರೆ ಸೊ ಶನಿಯ ಹಾಗೂ ಹನುಮನ ಒಂದು ಸಂಬಂಧ ಅನ್ನುವಂಥದ್ದು ಏನಿದೆ ಅದು ಕೂಡ ತುಂಬಾ ಪಾಪ್ಯುಲರ್ ಆಗಿರುವಂತ ಸ್ಟೋರಿ ಈಗಾಗಲೇ ಶೇರ್ ಮಾಡಿದ್ದೀನಿ ಒಂದು ಪ್ಲೇಲಿಸ್ಟ್ ಅನ್ನೇ ಕ್ರಿಯೇಟ್ ಮಾಡ್ತೀನಿ ಹನುಮಂತನಿಗೆ ಯಾರು ನೋಡಿಲ್ಲ ಪ್ರೀವಿಯಸ್ ಎಪಿಸೋಡ್ಸ್ ಅನ್ನ ದಯವಿಟ್ಟು ಅದನ್ನ ಹೋಗಿ ನೋಡೋದನ್ನ ಮರಿಬೇಡಿ ಇದೆಲ್ಲದ್ರ ಜೊತೆ ಹನುಮನ ಕೆಲವೊಂದಷ್ಟು ಗುಣ ಅನ್ನೋದು ಏನಿದೆ ಅವನ ಆದರ್ಶ ಅನ್ನೋದ್ ಏನಿದೆ ನಮ್ಮ ಜೀವನದಲ್ಲಿ ಚೂರನ್ನೇ ನಾವು ಅತ್ಯಂತ ದೊಡ್ಡ ಲೆವೆಲ್ನ ಮನುಷ್ಯರೆಲ್ಲ ಅಲ್ಲ ನಾವು ನಮ್ಮ ಹತ್ರ ಏನೋ ಒಂದು ಚೂರ್ಪಾರ್ ಕೆಪಾಸಿಟಿ ಅನ್ನೋದಿದೆ ಆ ಕೆಪಾಸಿಟಿಯನ್ನ ಬೆಳೆಸ್ಕೊಳ್ಳುವಂತಹ ತಾಕತ್ತಿದೆ ಇದೆ ಫಾರ್ ಶೋರ್ ಸೊ ಈ ರೀತಿ ಹನುಮನ ಆದರ್ಶ ಇರಬಹುದು ರಾಮನ ಆದರ್ಶ ಇರಬಹುದು ಕೃಷ್ಣನ ಆದರ್ಶ ಇರಬಹುದು ಶಿವನ ವ್ಯಕ್ತಿತ್ವ ಇರಬಹುದು ಆ ಡಿಟ್ಯಾಚ್ಮೆಂಟ್ ಅನ್ನೋದು ಏನಿದೆ ಅಲ್ವಾ ಈ ಎಲ್ಲ ನಮ್ಮ ದೇವತೆಗಳು ಏನಿದ್ದಾರೆ ಆ ದೇವತೆಗಳ ಒಂದು ಚೂರ್ಪಾರು ಗುಣಗಳನ್ನ ವ್ಯಕ್ತಿತ್ವವನ್ನು ನಮ್ಮ ಜೀವನದಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡ್ವಿ ಅಂತಂದ್ರೆ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಕಷ್ಟನೇ ಬರಲ್ಲ ಏನೂ ಆಗಲ್ಲ ಅಲ್ಲ ನಾವು ಯಾವ ರೀತಿ ರೆಸ್ಪಾಂಡ್ ಮಾಡ್ತೀವಲ್ವಾ ಅದಕ್ಕೆ ಆ ರೀತಿ ಆಗಿರುವಂತಹ ರೆಸ್ಪಾನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಆ ರೆಸ್ಪಾನ್ಸ್ ಚೇಂಜ್ ಆಯ್ತು ಅಂದ ತಕ್ಷಣ ನಮ್ಮ ಕರ್ಮ ಪ್ಯಾಟರ್ನ್ ಅನ್ನೋದು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಅಂಡ್ ದಿಸ್ ಇಸ್ ವೆರಿ ಸೈಂಟಿಫಿಕ್ ನಾನು ಯಾವ್ದನ್ನು ಮ್ಯಾಜಿಕ್ ಮಾತಾಡ್ತಾ ಇಲ್ಲ ದಿಸ್ ಇಸ್ ವೆರಿ ಲಾಜಿಕಲ್ ಅಂಡ್ ಸೈಂಟಿಫಿಕ್ ಇದು ಈ ವಾರದ ಸನಾತನ ಕಥನ ಮತ್ತೆ ನಮ್ಮ ನಿಮ್ಮ ಭೇಟಿ ಬರುವ ಭಾನುವಾರ ನೈನ್ ಓ ಕ್ಲಾಕ್ ಶಾರ್ಪ್ ಸಮಸ್ತ ಸುಖಿ ಭವಂತು